ಹಾಯ್ ಫ್ರೆಂಡ್ಸ್, ವೀಕ್ಷಕರೆಲ್ಲ ನಮಸ್ಕಾರ. ಹೆಟ್ವಿಕ್ ರೆಡ್ಡಿ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಸೆಟ್ ದೋಸೆ. ನೋಡಿ ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ, ದೋಸೆ ಹಸಿಟ್ಟು ಈ ಥರ ಥಿಕ್ನೆಸ್ ಇರಬೇಕು. ಮಾಮೂಲಿ ದೋಸೆಗೆ ಯಾವ ಥರ ನಾವು ರೆಡಿ ಮಾಡ್ಕೋತೀವಿ ಆ ಥರ ರೆಡಿ ಮಾಡ್ಕೋಬೇಕು. ನೋಡಿ ಇವಾಗ ಹೇಗೆ ಮಾಡೋದಂತ ನೋಡೋಣ, ಬನ್ನಿ. ನೋಡಿ, ಹಸಿ ಹಿಟ್ಟು ಯಾವ ಥರ ರೆಡಿ ಮಾಡ್ಕೋಬೇಕಂತ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಬೇಕಂದರೆ ಲಿಂಕಲ್ಲೈತೆ, ನೋಡ್ರಿ. ನೋಡಿ ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ. ನೋಡಿ, ಒಲೆ ಮೇಲೆ ಒಂದು ಹೆಂಚಿಟ್ಬಿಟ್ಟು ಒಂದು ಈರುಳ್ಳಿಗೆ ಎಣ್ಣೆ ಹಚ್ಚಿ ನೋಡಿ ಈ ಥರ ಎಲ್ಲ ಸ್ಪ್ರೆಡ್ ಮಾಡಬೇಕು ನೀಟಾಗಿ. ಅವಾಗ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಒಂದು ಸೌಟು ಹಸಿ ಹಿಟ್ಟು ತಗೊಂಡು ಹಾಕ್ಬಿಡ್ಬೇಕು. ನೋಡಿ ಇದೇ ಥರ ಬಬ್ಬಲ್ಸ್ ಬಂದರೆ ಹಸಿ ಹಿಟ್ಟು ಸೂಪರಾಗಿ ದೋಸೆ ಬರುತ್ತೆ ಅಂತ ಲೆಕ್ಕ. ಈ ಥರ ಬಬ್ಬಲ್ಸ್ ಬರಬೇಕು ದೋಸೆ ಚೆನ್ನಾಗಿ ಬರಬೇಕಂದ್ರೆ, ಹಸಿ ಹಿಟ್ಟು ಚೆನ್ನಾಗಿ ಉಬ್ಬೈತೆ. ನೋಡಿ ಈಗ ಒಂದು ಮುಚ್ಚಳ ಹಾಕಿದ್ರೆ ನೀಟಾಗಿ ಬರುತ್ತೆ. ಈ ಥರ ಮುಚ್ಚಳ ಹಾಕಿ ಒಂದು ನಿಮಿಷ ಮುಚ್ಚಿಕ್ಕಿದ್ರೆ ಸಾಕು, ನೀಟಾಗಿ ಬರುತ್ತೆ. ನೋಡಿ ಈಗ ಒಂದು ಅರ್ಧ ನಿಮಿಷ ಆಗಿದೆ, ಈಗ ತೆಗೆದು ನೋಡೋಣ ಆಗುತ್ತೇನಂತ. ನೋಡಿ ಆಗಿದೆ. ಇವಾಗ ತಿರುವಾಕೊಲ್ಲೋಣ ದೋಸೆ. ನೋಡಿ ಈಗ ಇದು ರೆಡಿಯಾಗಿದೆ. ಇನ್ನೂ ಒಂದು ಹಾಕಿ ತೋರಿಸ್ತೀನಿ ನಿಮಗೆ. ಸಡ್ದೋಷ ಸೂಪರಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಕ್ಕಳಿಗೆಲ್ಲ ಒಂದೊಂದು ಸತಿ ಒಂದೊಂದು ಡಿಸೈನಾಗಿ ಮಾಡಿಕೊಟ್ರೆ ಒಂದೊಂದು ರೀತಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ಒಂದು ತಿನ್ನೋರು ಎರಡೆರಡು ತಿಂತಾರೆ. ಥರ ಸ್ಪ್ರೆಡ್ ಮಾಡಬಾರ್ದು ನಾವು. ಯಾವ ಥರ ಉಯ್ದಿರ್ತೀವೋ ಅದೇ ಥರ ಹಿಂಗೆ ಬಿಡಬೇಕು. ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಒಂದು ಮುಚ್ಚಳ ಬರ್ಲಾಕ್ಕೋಬೇಕು. ನೋಡಿ ಈ ಥರ ಬಬಲ್ಸ್ ಬಂದಾಗ ಸ್ವಲ್ಪ ಹೊತ್ತು ಬಿಟ್ಕೊಂಡು ಈ ಥರ ಒಂದು ಮುಚ್ಚಳ ಬೋರ್ಲ್ ಹಾಕ್ಕೊಂಡ್ರೆ ಮೇಲ್ಗಡೆನೂ ಚೆನ್ನಾಗಿ ಬೆಂದಿರುತ್ತೆ ಹಸಿಟ್ಟು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಹೊತ್ತಾದರೆ ಸಾಕು. ನೋಡಿ ಈಗ ಇದು ಸೆಟ್ ದೋಸೆ ಈ ಥರ ತಿರುವಾಕೊಲ್ಲೋಣ. ತುಂಬ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡ್ಕೊಂಡು ತಿಂದರೆ ವಯಸ್ಸಾದವರು ಯಾರು ಬೇಕಾದ್ರೂ ತಿನ್ಬೋದು. ಸ್ಮೂತ್ ಆಗಿರುತ್ತಲ್ಲ ಅದಕ್ಕಂತ. ನೋಡಿ ಈಗ ಜಾಸ್ತಿ ಹೊತ್ತು ಬಿಡಬಾರ್ದು ಆ ಕಡೆ. ನೋಡಿ ರೆಡಿಯಾಗಿದೆ. ಇದೇ ಥರ ನಾನು ನೋಡಿ ನಾಲ್ಕು ಮಾಡಿಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸೆಟ್ ದೋಸೆ ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ. ತುಂಬ ಸುಲಭವಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನಾವು ಅದು ಅಂಗಡಿಗೆ ಇದು ಹೋಟೆಲ್ಗೆ ಹೋದರೆ ಕನಿಷ್ಠ ಅಂದರೆ 20 ರೂಪಾಯಿಗೆ ಮೂರೇ ಕೊಡೋದು. ಈ ಥರ ನಾವು ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿ ಆಗಿರುತ್ತೆ. ಒರಿಜಿನಲ್ ಎಣ್ಣೆನ ಹಾಕಿರ್ತೀವಿ ನಾವು, ಅದಕ್ಕಂತ ನಾವು ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕು. ನೋಡಿ ಕಡಲೆ ಬೀಜ ಚಟ್ನಿ ಜೊತೆ ಸೆಟ್ ದೋಸೆ ರೆಡಿಯಾಗಿದೆ. ಈಗ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.